लवली सब्सक्राइबर्स वेलकम बैक टू माय चैनल नान खुशी डिफरेंट वीडियो मार्केटिंग स्नेहितर बेस्ड ऑन अ रिक्वेस्ट सब्सक्राइबर निम्म गोवा मेमोरेबल पिक्स ना नम जोते शेयर माडि अंत हेळिद्रु सो इवत्तु नानु गोवा मेमोरेबल पिक्स ना निम्म जोते एल्ल शेयर माड्तिदीनि बरे पिक्स ना शेयर माड्तिल्ल स्नेहितर अदर जोतेगे इन डीटेल आगि इन्फॉर्मेशन कोडक्के ट्राई माडिदीनि फर्स्ट डे अल्लि होगिद्वि सेकंड डे अल्लि होगिद्वि थर्ड डे अल्लि होगिद्वि फोर्थ डे अल्लि होगिद्वि हेगे नावु गोवा ट्रिप ना प्लान माडिद्वि विथ इन्फॉर्मेशन जोतेगे पिक्स ना कूड शेयर माडिदीनि आदरे फोटोस ना नोडोकिंत मुंचे यारादरू नन्न चानल ना फर्स्ट टाइम नोड्तिद्रु अथवा सब्सक्राइब माड्दे नोड्तिद्रे प्लीज स्नेहितरे सब्सक्राइब माड्कोंडु बेल बटन ना क्लिक माडि सब्सक्राइब माडोद्रिंद नानु ई मुंचे हलवारु वीडियो माडिदीनि अदेल्ल नीवु नोडबहुदु बेल बटन क्लिक माडोद्रिंद नानु हाकु वीडियो नोटिफिकेशन इमीडियट आगे बरते नम माव हर इनफार्मी नम मम्मी मन बंदी नम हर मता आशीर्वाद तक इन क्या न बुक् ना एयरपोर्ट के हम स्ने एयरपोर्ट के ना टू थ्री हवर्स मुंचे हम बिकॉज इमिग्रेशन चेकिंग अलू नमदू बेगने मुगद इन टाइम सिटे ऐनमु अंत अंदु फोटोसन तक आंड फ्लैटल कूड़ा ऊट को बट अस्ट चेना नमन ना केव्सी अली तेदी फोटो ऊटेल मुगसको फ्लैट कूड़ा बंदी तो हिंदे नोड़ीर अदे नम फ्लैट एर इंडिया फ्लैट अरुण बुक् स्ने बैंगलूर टू गोवा जस्ट नाट इवन वन हवर् कूड़ा तक जस्ट 58 मिनिटेनो तक अस्ट बेगने रीच आती आलरे रीच आगे इत गोवा एयरपोर्ट नहीं फोटो नोड़ीरा ननगंतु फस्ट टाइम ट्रैवल अद्रेनो गलपटे इयर पेन बंदू वर्स्ट ट्रैवलिंग आगत नान हू बिटे इयर पेन आंड गोवाली गोवा सर्कल ऐनो कलर लाइट्स हाकितर आंड गोबे आंड ना नम रूम बंद रीच आगदी डिन्नर होगण अंदु रेडी स्नेहितरे जो पूल इट वाज लाइक अ रिसॉर्ट तर तुम चेना स्विंग लाइटिंग्स हाकू ब्यूटिफुल एंड हुडियर नीर नोड़े हेगतने सूम्नेतर नो नीगे नीरल आड़ अंत आसे बट नमेवरी ಬೆಳಗ್ಗೆ ಆಡನ ಹಬ್ಬ ಬೇಡ ಇಷ್ಟೊತ್ತಿಗೆ ಅಂತ ಹೇಳಿದ್ರು ಸೋ ಎನಿವೇಸ್ ನಾವು ಟ್ರಾವೆಲ್ ಮಾಡಿ ಬಂದಿದ್ವಿ ರಿಲ್ಯಾಕ್ಸ್ ಆಗೋಣ ಅಂತ ಹೇಳಿ ಹೋಗ್ಬಿಟ್ಟು ಡಿನ್ನರ್ ಊಟ ಮುಗಿಸ್ಕೊಂಡು ಅದಾದ್ಮೇಲೆ ರೂಮಿಗೆ ಬಂದು ರೆಸ್ಟ್ ಮಾಡಿದ್ವಿ ಇಷ್ಟೇ ಫಸ್ಟ್ ಡೇ ಏನು ಅಷ್ಟೊಂದು ಎಕ್ಸ್ಪ್ಲೋರ್ ಮಾಡಿಲ್ಲ ಸ್ನೇಹಿತರೆ ನಾವು ಇದು ಸೆಕೆಂಡ್ ಡೇ ಮಾರ್ನಿಂಗ್ ಗೋವಾದಲ್ಲಿ ನಮ್ಮ ಸೆಕೆಂಡ್ ಡೇ ಔಟ್ಫಿಟ್ ಈ ಥರ ಇತ್ತು ಈಗ ನಾವು ವೆರಿ ಫಸ್ಟ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಹೋಗ್ತಿದ್ವಿ ನಮ್ಮ ರೆಸಾರ್ಟಲ್ಲೇ ಬ್ರೇಕ್ಫಾಸ್ಟ್ ಇದ್ದಿರೋ ಕಾರಣದಿಂದ ನಮಗೇನು ಟೆನ್ಷನ್ ಇರಲಿಲ್ಲ ಬ್ರೇಕ್ಫಾಸ್ಟೆಲ್ಲ ಮುಗಿಸ್ಕೊಂಡು ಇವಾಗ ಪೂಲಲ್ಲಿ ಇಳಿಯೋಣ ಅಂದ್ಕೊಂಡು ಬಂದಿದ್ದೀವಿ ಪೂಲಲ್ಲಿ ಕೂಡ ಆಡೋ ಆಪ್ಷನ್ ಇತ್ತು ನಮಗೆ ಪೂಲು ತುಂಬಾ ಡೆಪ್ತ್ ಇತ್ತು ಅಂದ್ರೆ ತುಂಬಾ ಡೀಪ್ ಆಗಿ ನೀರಿತ್ತು ನನಗಂತೂ ಸ್ವಿಮ್ಮಿಂಗ್ ಬರೋದಿಲ್ಲ ಅರುಣ್ಗೂ ಕೂಡ ಸ್ವಿಮ್ಮಿಂಗ್ ಬರೋದಿಲ್ಲ ಸೋ ಇಲ್ಲಿ 160 ರೂಪೀಸ್ ಕೊಟ್ರೆ ಟ್ಯೂಬ್ ಮತ್ತೆ ವಾಟರ್ ಪ್ರೂಫ್ ಬಟ್ಟೆ ಕೂಡನು ಕೊಡ್ತಾರೆ ಅದನ್ನ ಹಾಕೊಂಡು ಚೆನ್ನಾಗಿ ನಾವು ಪೂಲಲ್ಲೆಲ್ಲ ಎಂಜಾಯ್ ಮಾಡಿದ್ವಿ ಅದಾದ್ಮೇಲೆ ಕೆಲವು ಫೋಟೋಸ್ನ ಕೂಡನು ಕ್ಯಾಪ್ಚರ್ ಮಾಡಿದ್ವಿ ನೀವು ನೋಡ್ತಿರಬಹುದು ನಾನು ಎಷ್ಟು ಸಣ್ಣ ಇದ್ದೀನಿ 3-4 ಇಯರ್ಸ್ ಬ್ಯಾಕ್ ಅಂತ ಹೇಳಿ ಈಗ ಪೂಲಲ್ಲೆಲ್ಲ ಆಡಿದ್ದಾಯಿತು ನೆಕ್ಸ್ಟ್ ನಾವು ಬಂದಿರೋದು ಅಂಜುನ ಬೀಚ್ಗೆ ಗೇಮ್ ಮಾಡೋಕ್ಕೆ ಆನ್ ಸೇಮ್ ಡೇ ಸೆಕೆಂಡ್ ಡೇನೇ ಅಂಜುನ ಬೀಚ್ಗೆ ಬಂದಿದ್ದೀವಿ ವಾಟರ್ ಗೇಮ್ಸ್ನ ಆಡೋದಕ್ಕೆ ಇದಾಗಿತ್ತು ನನ್ನ ಔಟ್ಫಿಟ್ ಪಿಂಕ್ ಕಲರ್ ಹ್ಯಾಟ್ ವಿತ್ ಜೀನ್ಸ್ ಶಾರ್ಟ್ಸ್ ಅದ್ರ ಜೊತೆಗೆ ಒಂದು ಟೀ ಶರ್ಟ್ ವಿತ್ ಗಾಗಲ್ಸ್ ಗಾಗಲ್ಸ್ ಆ್ಯಂಡ್ ಹ್ಯಾಟ್ ಅಂತೂ ಇರಲೇಬೇಕು ಬಿಕಾಸ್ ಅಷ್ಟು ಬಿಸಿಲಿರುತ್ತೆ ಸ್ನೇಹಿತರೆ ಆ್ಯಂಡ್ ನಾವು ವಾಟರ್ ಗೇಮ್ ಮಾಡೋದಕ್ಕೆ ಯಾಕೆ ಅಂಜುನ ಬೀಚ್ನ ಸೆಲೆಕ್ಟ್ ಮಾಡಿದ್ವಿ ಅಂದರೆ ಇಲ್ಲಿ ಪ್ರೈಸ್ ಕೂಡ ಕಮ್ಮಿ ಅದ್ರ ಜೊತೆಗೆ ಜನ ಕೂಡ ಕ್ರೌಡ್ನೆಸ್ ಕೂಡ ಕಮ್ಮಿ ಇರುತ್ತೆ ಕಂಪೇರ್ ಟು ಬಾಗಾ ಮತ್ತು ಕಲಂಗೂಟ್ ಬೀಚ್ಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ಟೋಟಲ್ ಆಗಿ ನಾವು 4 ಕಾಂಬೋ ಇತ್ತು ಗೇಮು ಕಪಲ್ಸ್ಗೆ 3,500 ಏನೋ ಪೇ ಮಾಡಿದ್ವಿ ಇಟ್ ವಾಸ್ ಅ ವರ್ತ್ ಅಂತಲೇ ಹೇಳ್ತೀನಿ ನಾನು ವೆರಿ ಫಸ್ಟ್ ಗೇಮ್ ಮಾಡಿದ್ದು ನಾವು ಬಂಪರ್ ರೈಡ್ ಏನು ಫೋಟೋ ನೋಡ್ತಿದ್ದೀರಲ್ಲ ಈ ಥರ ಎರಡು ಪಾರ್ಟಿಷನ್ ಇರುತ್ತೆ ಈ ಬಂಪರ್ ಟ್ಯೂಬ್ ಮೇಲೆ ಕೂತ್ಕೊಳ್ಬೇಕು ಒಂದು ಮೋಟರ್ ಬೋಟ್ಗೆ ಒಂದು ಹಗ್ಗ ಹಾಕಿ ಕನೆಕ್ಟ್ ಮಾಡಿಬಿಟ್ಟು ಓಷನ್ ಮಧ್ಯ ಅವ್ರಿಗೂ ಕರ್ಕೊಂಡು ಹೋಗ್ತಾರೆ ಹೆಸರು ತಕ್ಕಂತೆ ಇರುತ್ತೆ ಹೇಗೆ ಬಂಪರ್ ರೈಡ್ ಅಂತ ಇದೆಯೋ ಆ ರೈಡ್ ಕೂಡ ಅಷ್ಟೇ ಬಂಪರ್ ಆಗಿರುತ್ತೆ ಸಖತ್ ಎಂಜಾಯ್ ಮಾಡಿದೆ ನೀವಂತರೂ ಗೋವಾಗೆ ಬಂದರೆ ಮಿಸ್ ಮಾಡದೆ ಈ ವಾಟರ್ ಗೇಮ್ನ ಆಡಬೇಕು ಖಂಡಿತವಾಗ್ಲೂ ಭಯ ಆಗಲ್ಲ ಸ್ನೇಹಿತರೆ ಬಟ್ ಸಖತ್ ಕ್ರೇಜಿ ಆಗಿದೆ ಗೇಮು ಚೆನ್ನಾಗಿದೆ ನೆಕ್ಸ್ಟ್ ನಾವು ಆಡಿದ್ದು ಬನಾನಾ ರೈಡ್ ಈಗ ಏನು ನೋಡ್ತಿದ್ದೀರಲ್ಲ ನಮ್ಮ ಜೊತೆ ಇನ್ನೂ ಇಬ್ಬರು ಹುಡುಗರು ಕೂಡ ಬರ್ತಾರೆ ಬಿಕಾಸ್ ಓಷನ್ ಮಧ್ಯ ಕರ್ಕೊಂಡೋಗಿ ನಮ್ಮನ್ನ ಬೀಳಿಸ್ಬಿಡ್ತಾರೆ ಅದು ಇನ್ಫಾರ್ಮ್ ಮಾಡ್ದೇ ಬೀಳಿಸ್ತಾರೆ ತಿರ್ಗಾ ಅವರೇ ಎತ್ತಿ ನಮ್ಮನ್ನ ಕೂರಿಸ್ತಾರೆ ಲೈಫ್ ಜಾಕೆಟ್ ಹಾಕಿರೋದ್ರಿಂದ ಏನೂ ಭಯ ಇರೋದಿಲ್ಲ ಬಟ್ ನಾನಂತರೂ ಸಿಕ್ಕಾಪಟ್ಟೆ ಜಗಳ ಆಡಿಬಿಟ್ಟಿದ್ದೆ ಭಯಕ್ಕೆ ಯಾಕೆ ಬೀಳಿಸಿದ್ರೆ ಅಂತ ಹೇಳಿ ಆ್ಯಂಡ್ ನೆಕ್ಸ್ಟ್ ಇದು ಜಸ್ಟ್ ಮೋಟರ್ ರೈಡ್ ಒಂದು ಬೋಟಲ್ಲಿ ಕರ್ಕೊಂಡು ಹೋಗ್ತಾರೆ
ಅದಾದಮೇಲೆ ನಾವು ನೆಕ್ಸ್ಟ್ ಲಾಸ್ಟ್ ಗೇಮ್ ಆಡಿದ್ದು ಬಂದು ಪ್ಯಾರಾಗ್ಲೈಡಿಂಗ್ ಆರ್ ಪ್ಯಾರಾಸೈಲಿಂಗ್ ಅಂತ ಹೇಳ್ತಾರೆ. ಈ ಥರ ಓಷನ್ ಮಧ್ಯನೇ ಕರ್ಕೊಂಡೋಗಿ ಒಂದು ಪ್ಯಾರಚೂಟ್ಗೆ, ಇದು ಕಪಲ್ಸ್ ಕೂಡ ಆಡ್ಬೋದು, ಸಿಂಗಲ್ ಆಗಿ ಇಂಡಿವಿಜುವಲ್ ಆಗಿ ಕೂಡ ಆಡ್ಬೋದು. ನನಗೆ ನೀರಂದರೆ ಒಂದು ಸ್ವಲ್ಪ ಭಯ ಸ್ನೇಹಿತರೆ, ಅದರಿಂದ ನಾನು ನಮ್ಮ ಮನೆಯವ್ರ ಜೊತೆ ಕಪಲ್ ರೈಡ್ ಹೋದೆ. ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಇದನ್ನು ಡಿಗ್ ಕೂಡ ಮಾಡ್ತಾರೆ, ಅಂದರೆ ವಾಟರಲ್ಲಿ ಎತ್ತಿ ಎತ್ತಿ ಕೂಡ ಹಾಕ್ತಾರೆ. ಅದು ನಾವು ಬೇಡ ಅಂದ್ವಿ, ಭಯ ಆಗುತ್ತೆ ನನಗೆ ತುಂಬಾ. ಸೊ ಈ ಥರ ಇತ್ತು ಸ್ನೇಹಿತರೆ ನಮ್ಮ ಹೋಲ್ ವಾಟರ್ ಗೇಮ್. ಅದರಲ್ಲಿ ಕೆಲವು ವೀಡಿಯೋಸ್ ಇದೆ, ಕೆಲವೊಂದು ಫೋಟೋಸ್ ಇದೆ. ಐ ಹೋಪ್ ನಿಮಗೆ ನೋಡಿ ಎಂಜಾಯ್ ಮಾಡ್ತಿದ್ದೀರಾ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಲಿಟ್ರಲಿ ಈ ಗೇಮ್ ಅಂತೂ ಎಕ್ಸೈಟಿಂಗ್ ಆಗಿತ್ತು. ಮೇಲೆ ಹೋಗಿ ಓಷನ್ನ ನೋಡೋದೇ ಒಂದು ಥ್ರಿಲ್ಲಿಂಗ್ ಆಗಿರುತ್ತೆ. ಸೊ ಇದು ನಮ್ಮ ಲಾಸ್ಟ್ ಗೇಮ್. ಆ್ಯಂಡ್ ಗೇಮ್ ಎಲ್ಲ ಆಡಿ ಈಗ ರಿಲ್ಯಾಕ್ಸ್ ಮಾಡ್ಕೊಳ್ಳೋಕೆ ಕೂತಿರುವಾಗ ಗೋವಾದಲ್ಲಿ ಟ್ಯಾಟು ತಾನೇ ಹೇಗೆ ಹಾಕ್ಸ್ಕೊಂಡೇ ಇರೋಕ್ಕಾಗುತ್ತೆ. ಸೊ ಒಂದು ಟ್ಯಾಟು ಕೂಡ ಹಾಕ್ಸ್ಕೊಂಡು, ಇದು ಪರ್ಮನೆಂಟ್ ಅಲ್ಲ, ಜಸ್ಟ್ ಟೆಂಪ್ರವರಿ 3-4 ಡೇಸ್ಗೆ ಹೊರಟೋಗ್ಬಿಡುತ್ತೆ. ಆ್ಯಂಡ್ ಇಲ್ಲಿ ಲಂಚ್ ಕೂಡ ಮಾಡಿದ್ವಿ ನಾವು. ಇದು ನೆಕ್ಸ್ಟ್ ಡೇ. ಆ್ಯಂಡ್ ಗೇಮ್ ಆಡಿ ಟಯರ್ಡ್ ಆಗಿ ಲಂಚ್ ಮುಗಿಸ್ಕೊಂಡು ಹೋಟೆಲ್ಗೆ ಹೊರಟೋದ್ವಿ. ಇದು ಥರ್ಡ್ ಡೇ. ನನ್ನ ಔಟ್ಫಿಟ್ ಈ ಥರ ಇತ್ತು, ವಿತ್ ವೈಟ್ ಹ್ಯಾಟ್ ಆ್ಯಂಡ್ ಡಾರ್ಕ್ ಕಲರ್, ಡಾರ್ಕ್ ಬ್ಲೂ ಆ್ಯಂಡ್ ಗ್ರೀನ್ ಕಲರಲ್ಲಿ ಒಂದು ಟಾಪ್ ನೋಡ್ತಿದ್ದೀರಲ್ಲ, ಅದಕ್ಕೆ ಮ್ಯಾಚಿಂಗ್ ಆಗಿರುವಂಥ ಗಾಗಲ್ಸ್. ಇದಾಗಿತ್ತು ನನ್ನ ಇವತ್ತಿನ ಔಟ್ಫಿಟ್. ಆ್ಯಂಡ್ ನಮ್ಮ ಮನೆಯವ್ರದ್ದು ಸ್ಕೈ ಬ್ಲೂ ಟೀ ಶರ್ಟ್, ಅದ್ರ ಜೊತೆಗೆ ಮಿಲ್ಟ್ರಿ ಶಾರ್ಟ್ಸ್. ನಾವು ಇವತ್ತು ಬಂದಿರೋದು ಬಾಗಾ ಬೀಚ್ಗೆ ಸ್ನೇಹಿತರೆ. ಬಾಗಾ ಬೀಚ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ ನನಗೆ ಅವಾಗ ಗೊತ್ತಾಯಿತು ಏನಕ್ಕೆ ಬಾಗಾ ಬೀಚ್ ಆ್ಯಂಡ್ ಕಲಂಗುಟ್ ಬೀಚಲ್ಲಿ ಇಷ್ಟೊಂದು ಜನ ಇರ್ತಾರೆ, ಕ್ರೌಡ್ ಯಾಕಿರುತ್ತೆ ಅಂದರೆ ಬ್ಯೂಟಿಫುಲ್ ಆಗಿರುತ್ತೆ ವಾಟರ್, ಒಂಥರ ಡಾರ್ಕ್ ಬ್ಲೂ ಕಲರ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಬೇರೆ ಎಲ್ಲ ಬೀಚ್ ಕಂಪೇರ್ ಮಾಡಿದ್ರೆ ಬಾಗಾ ಬೀಚ್ ಸೋ ಬ್ಯೂಟಿಫುಲ್. ನೀವು ನಿಜವಾಗ್ಲೂ ಡೇ ಟೈಮಲ್ಲಿ ಬರಲೇಬೇಕು. ಇಲ್ಲಿ ನಾನು ಸ್ವಲ್ಪ ವೀಡಿಯೋ ಕೂಡ ತಕ್ಕೊಂಡಿದ್ದೀನಿ, ಅದನ್ನು ಕೂಡ ನಿಮಗೆ ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಸಮುದ್ರ ಅಂದರೆ. ನನಗೆ ನಾನು ಹೋಗಿದ್ದಷ್ಟು ಬೀಚ್ಗಳಲ್ಲಿ ನನಗೆ ಬಾಗಾ ಬೀಚ್ ತುಂಬಾ ಇಷ್ಟ ಆಯಿತು. ಸೊ ಇಲ್ಲಿ ನಾನು ಕೆಲವೊಂದು ವೀಡಿಯೋಸ್ ಕೂಡ ಮಾಡಿದೆ. ಆ್ಯಂಡ್ ಇನ್ನೊಂದು ನಾನು ಹೇಳಲೇಬೇಕು ಸ್ನೇಹಿತರೆ, ನಾನು ಯಾಕೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದೆ ಅಂದರೆ ನನಗೆ ಏನೂ ಬೇರೆ ಏನೂ ಇನ್ಸ್ಪೈರ್ ಆಗಿಲ್ಲ. ಜಸ್ಟ್ ನಾವೆಲ್ಲಾದರೂ ಈಗ ಟ್ರಿಪ್ಪೆಲ್ಲ ಹೋದರೆ ತುಂಬಾ ಫೋಟೋಸ್ ಆ್ಯಂಡ್ ವೀಡಿಯೋಸ್ನ ತಕ್ಕೊಳ್ತಿದ್ವಿ, ಅದನ್ನೇ ಯಾಕೆ ಆ್ಯಸ್ ಅ ಯೂಟ್ಯೂಬಲ್ಲಿ ನಾವು ಅಪ್ಲೋಡ್ ಮಾಡಬಾರ್ದು? ಬೇರೆಯವ್ರಿಗೆ ಇಷ್ಟನೂ ಆಗುತ್ತೆ, ಪ್ಲಸ್ ಯೂಸ್ ಕೂಡ ಆಗುತ್ತೆ, ನಮ್ಮ ಮೆಮೊರಿನ ಒಂದು ಸ್ಟೋರ್ ಮಾಡ್ದಂಗೂ ಇರುತ್ತೆ ಅಂದ್ಬಿಟ್ಟು ನಾನು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದು. ನಾನು ಈ ವಿಡಿಯೋ ಎಲ್ಲ ಮಾಡಬೇಕಾದ್ರೆ ಖಂಡಿತವಾಗ್ಲೂ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿರಲಿಲ್ಲ. ಆ್ಯಂಡ್ ಈಗ ಬಾಗಾ ಬೀಚಲ್ಲಿ ಆಲ್ರೆಡಿ ಈವ್ನಿಂಗ್ ಆಗೋಗಿ. ಗೋವಾ ಆ್ಯಕ್ಚುಲಿ ಮಾರ್ನಿಂಗ್ಗಿಂತ ಈವ್ನಿಂಗೆ ತುಂಬ ಚೆನ್ನಾಗಿ ಕಾಣಿಸೋದು ಸ್ನೇಹಿತರೆ. ಲೈಟಿಂಗಲ್ಲಿ ಇಲ್ಲಿ ಬೀಚ್ ಎದುರುಗಡೆನೆ ಕ್ಯಾಂಡಲ್ ಲೈಟ್ ಡಿನ್ನರ್ ಆಪ್ಷನ್ ಕೂಡ ಮಾಡಿರ್ತಾರೆ. ಸೊ ನಾವು ಕೂಡ ಡಿನ್ನರ್ ಮಾಡಲಿಲ್ಲ, ಸ್ನ್ಯಾಕ್ಸ್ ತಿಂದ್ವಿ. ಬಿಕಾಸ್ ಡಿನ್ನರ್ ಅರೌಂಡ್ 10:30 ಮಾಡೋಣ ಅಂತ ಅಂದ್ಕೊಂಡು, ಈಗ ಅರೌಂಡ್ 10:30 ಆಗಿದೆ. ಇದು ನೋಡ್ತಿದ್ದೀರಲ್ಲ ಎಷ್ಟು ಬ್ಯೂಟಿಫುಲ್ ಆಗಿ ರೆಡ್ ಲೈಟಲ್ಲಿ ಹಾರ್ಟ್ ಶೇಪ್ ಎಲ್ಲ ಮಾಡಿ ಪ್ರೈವೇಟ್ ಆಗಿ ಒಂದೊಂದು ಕಂಪಾರ್ಟ್ಮೆಂಟ್ಗಳ ಥರ ಮಾಡಿಬಿಟ್ಟಿರ್ತಾರೆ. ಇದು ಕೂಡ ಬೀಚ್ ಎದುರುಗಡೆನಿರುತ್ತೆ, ತುಂಬಾ ಪ್ರೈವೇಟ್, ಯಾರು ಕೂಡ ಬಂದು ಡಿಸ್ಟರ್ಬ್ ಮಾಡಲ್ಲ. ಎಷ್ಟೊತ್ತು ಬೇಕಾದರೂ ನಾವು ಇಲ್ಲಿ ಕೂತ್ಕೊಂಡು ಊಟನ ಮಾಡ್ಬೋದು, ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಎಂಜಾಯ್ ಕೂಡ ಮಾಡ್ಬೋದು. ಇದು ಫೋರ್ತ್ ಡೇ ಪ್ಲಸ್ ಲಾಸ್ಟ್ ಡೇ ಅಂತಲೇ ಹೇಳ್ಬೋದು ನಮ್ಮ ಗೋವಾ ಟ್ರಿಪ್ದು. ಇವತ್ತಿನ ನನ್ನ ಔಟ್ಫಿಟ್ ಬಂದು ನೆವಿ ಬ್ಲೂ ಫ್ರಾಕ್, ಅದ್ರ ಜೊತೆಗೆ ಸಿಲ್ವರ್ ಜ್ಯುವೆಲ್ರೀಸ್ ವಿತ್ ಬ್ರೌನ್ ಕಲರ್ ಗಾಗಲ್ಸ್. ಐ ಜಸ್ಟ್ ಲವ್ ದಿಸ್ ಔಟ್ಫಿಟ್ ಅಂತಲೇ ಹೇಳ್ಬೋದು. ಗಾಗಲ್ಸ್ ಮಾತ್ರ ನನಗೆ ತುಂಬ ಚೆನ್ನಾಗಿ ಸೂಟ್ ಆಗ್ತಿತ್ತು ಸ್ನೇಹಿತರೆ, ಬೇರೆ ಎಲ್ಲ ಗಾಗಲ್ಸ್ ಕಂಪೇರ್ ಮಾಡಿದರೆ. ಆ್ಯಂಡ್ ಇವತ್ತು ನಾವು ಬಂದಿರೋದು ಅಗೋಡಾ ಫೋರ್ಟ್ ಅಂದ್ಬಿಟ್ಟು, ಗೋವಾದಲ್ಲೇ ಇರೋದು. ಇದು ಕೂಡ ಸ್ವಲ್ಪ ಅಂದರೆ ಟ್ರಕ್ಕಿಂಗ್ ಥರ ಇರುತ್ತೆ, ಮೇಲೆ ಹೋದರೆ ಬಂಡೆ ಎಲ್ಲ ಇರುತ್ತೆ ಆ್ಯಂಡ್ ವಿಂಡ್ ಗಾಳಿ ಚೆನ್ನಾಗಿರುತ್ತೆ, ಜೊತೆಗೆ ಬೀಚ್ನ ನೋಡ್ಬೋದು. ಅಷ್ಟೇ ಅದು ಮುಗಿಸ್ಕೊಂಡು ಇವಾಗ ನಾವು ನೆಕ್ಸ್ಟ್ ಬೀಚಿಗೆ ಬಂದಿರೋದು ವೆಗೆಟಾರ್ ಬೀಚ್ ಅಂತ. ಇದು ವೆಗೆಟಾರ್ ಬೀಚ್ ಅಲ್ಲ, ಲೈಕ್ ಒಂಥರ ರಾಕ್ ಬೀಚ್ ಅಂತ ಹೆಸರಿಡಬೇಕಿತ್ತು. ಬಿಕಾಸ್ ತುಂಬ ಕಲ್ಲು ಬಂಡೆ ಬಂಡೆ ಥರ ಇದೆ ಈ ಬೀಚು, ಚೆನ್ನಾಗಿದೆ. ಆ್ಯಂಡ್ ಇಲ್ಲೂ ಕೂಡ ತುಂಬಾ ಕಪಲ್ ಫೋಟೋ ಶೂಟ್ನ ಮಾಡಿದ್ದೀವಿ ನಾವು. ಆ್ಯಂಡ್ ಇವತ್ತು ನಾವಿಲ್ಲಿ ಏನು ಗೇಮ್ ಅಂದರೆ ನೀರಲ್ಲಿ ಆಡಬಾರ್ದು ಅಂತ ಡಿಸೈಡ್ ಆಗಿ ಬಂದಿದ್ದೀವಿ. ಆದರೂ ಕೂಡ ಮನಸ್ಸು ತಡೆಯೋದಿಲ್ಲ ಸ್ನೇಹಿತರೆ, ಹೋಗಿ ನೀರಲ್ಲಿ ಆಡಿದ್ವಿ, ಸ್ವಲ್ಪ ಜಾಸ್ತಿ ಏನು ಆಡಲಿಲ್ಲ ಈ ಸತಿ. ಆ್ಯಂಡ್ ಗೋವಾದಲ್ಲಿ ಬಂದರೆ ಕೆಲವೊಂದು ಮಾಡಲೇಬೇಕಾಗಿರೋ ಥಿಂಗ್ಸ್ ಇದೆ, ಲೈಕ್ ಟ್ಯಾಟೂ ಹಾಕ್ಸ್ಕೊಳ್ಳೋದಿರ್ಬೋದು, ನೈಟ್ ಶಾಪಿಂಗ್ ಇರ್ಬೋದು, ಆ್ಯಂಡ್ ಬೀಚ್ನ ವಿಸಿಟ್ ಮಾಡೋದಿರ್ಬೋದು, ಡ್ರಿಂಕ್ಸ್ ಮಾಡೋದಿರ್ಬೋದು. ಬಟ್ ಡ್ರಿಂಕ್ಸನ್ನು ನಾನು ಅರುಣ್ ಇಬ್ಬರು ಕೂಡ ಮಾಡೋದಿಲ್ಲ. ಬಟ್ ಇನ್ಸ್ಟೆಡ್ ಆಫ್ ಡ್ರಿಂಕ್ಸ್ ನಾವು ಬ್ರೀಜರ್ ಅಂತ ತೊಗೊಳ್ತೀವಿ, ಅದು ಜಸ್ಟ್ ಫ್ಲೇವರ್ಡ್ ಡ್ರಿಂಕ್, ಅದರಲ್ಲಿ ಯಾವುದೇ ರೀತಿ ಆಲ್ಕೋಹಾಲ್ ಕಂಟೆಂಟ್ ಇರೋದಿಲ್ಲ, ಇದ್ರೂ ಜಸ್ಟ್ 3% ಮಾತ್ರ ಇರುತ್ತೆ. ಇನ್ನು ಗೋವಾದಲ್ಲಿ ಎಕ್ಸ್ಪ್ಲೋರ್ ಮಾಡೋದು ತುಂಬಾ ಇದೆ, ಚರ್ಚ್ ಇದೆ, ಅದ್ರ ಜೊತೆಗೆ ಸೌತ್ ಗೋವಾ ಎಲ್ಲ ಇದೆ, ಅದೆಲ್ಲ ನೀವು ನೋಡ್ಬೋದು ಸ್ನೇಹಿತರೆ. ಆ್ಯಂಡ್ ಬೀಚಲ್ಲಿ ಆಡಿ ಆಡಿ ಸುಸ್ತಾಯಿತು ಅಂತ ಹೇಳಿಬಿಟ್ಟು ಬೀಚ್ ಆಪೋಸಿಟಲ್ಲೇ ಒಂದು ರೆಸ್ಟೋರೆಂಟ್ ಇತ್ತು, ಅಲ್ಲಿ ಹೋಗ್ಬಿಟ್ಟು ತುಂಬಾ ಬಿಸಿಲಿತ್ತು ನೋಡಿ, ಅದರಿಂದ ಬ್ರೀಜರ್ ಕುಡಿತಿದ್ದೀವಿ. ನೀವು ಇದನ್ನ ರಾಂಗ್ ಆಗಿ ಅಸಂಪ್ಷನ್ ಮಾಡ್ಕೊಂಡು ಬಿಡಬೇಡಿ ಆಲ್ಕೋಹಾಲ್ ಅಂತ, ಇದು ಆಲ್ಕೋಹಾಲ್ ಅಲ್ಲ ಸ್ನೇಹಿತರೆ. ಬೀಚ್ನ ನೋಡಿಕೊಂಡು ಊಟ ಮಾಡೋದೇ ಒಂದು ಮಜಾ. ಆ್ಯಂಡ್ ಲಾಸ್ಟ್ ಪಿಕ್ ಆಫ್ ದ ಗೋವಾ ಅಂದರೆ ಇದೇ ಸ್ನೇಹಿತರೆ. ಸೊ ಇದಾಗಿತ್ತು ನಮ್ಮ ಗೋವಾ ಟ್ರಿಪ್. ಬಂದಲ್ಲ ಸ್ನೇಹಿತರೆ, 4 ಇಯರ್ಸ್ ಮುಂಚೆ ನಾನು ಹೇಗಿದ್ದೀನಿ ಅಂದ್ಬಿಟ್ಟು ತುಂಬ ಸಣ್ಣ ಇದ್ದಲ್ವಾ. ಐ ಹೋಪ್ ನಿಮಗೆ ಫೋಟೋಸ್ ಕೂಡ ತುಂಬ ಇಷ್ಟ ಆಗಿರುತ್ತೆ ಅಂತ ಅನ್ಕೊಡ್ತೀನಿ.
ಫೋಟೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ತುಂಬಾ ಜನಕ್ಕೆ ಶೇರ್ ಮಾಡಿ ಅವರಿಗೂ ಕೂಡ ಒಂದು ಐಡಿಯಾ ಬರುತ್ತೆ ಹೇಗೆ ಕಪಲ್ ಫೋಟೋ ಶೂಟ್ ಮಾಡ್ಕೊಳ್ಳಬಹುದು ಯಾವ ಯಾವ ಜಾಗಕ್ಕೆ ಹೋಗಬಹುದು ಕಮ್ಮಿ ದಿನದಲ್ಲಿ ಯಾವ ಯಾವ ಪ್ಲೇಸಸ್ ನ ಕವರ್ ಮಾಡಬಹುದು ಅನ್ನೋದೆಲ್ಲ ಐಡಿಯಾ ಬರುತ್ತೆ ಸೊ ಪ್ಲೀಸ್ ಜಾಸ್ತಿ ಜನಕ್ಕೆ ಶೇರ್ ಮಾಡಿ ಜೊತೆಗೆ ವಿಡಿಯೋನ ಎಂಡ್ ಮಾಡುವಂತ ಟೈಮ್ ಸ್ನೇಹಿತರೆ ಎಂಡ್ ಮಾಡೋದಕ್ಕಿಂತ ಮುಂಚೆ ವಿತೌಟ್ ಸಬ್ಸ್ಕ್ರೈಬಿಂಗ್ ಯಾರಾದರೂ ನನ್ನ ಚಾನೆಲ್ ನ ನೋಡ್ತಿದ್ರೆ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನ ನೋಡಿ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಈ ಮುಂಚೆ ಹಲವಾರು ವಿಡಿಯೋಸ್ ಮಾಡಿದ್ದೀನಿ ಲೈಕ್ ಡೈಲಿ ವ್ಲಾಗ್ ಇರಬಹುದು ಮೇಕಪ್ ಇರಬಹುದು ಟ್ರಾವೆಲ್ ಕುಕಿಂಗ್ ಅದನ್ನೆಲ್ಲ ನೀವು ನೋಡಬಹುದು ಬೆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾನು ಮುಂದೆ ಹಾಕುವಂತ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಇಮಿಡಿಯೇಟ್ ಆಗಿ ಬರುತ್ತೆ ನೀವು ನನ್ನ ಎಲ್ಲಾ ವಿಡಿಯೋನು ವಿತೌಟ್ ಮಿಸ್ ನೋಡಬಹುದು ಸ್ನೇಹಿತರೆ ಹಾಗಿದ್ದೆಲ್ಲ ಹೇಳ್ತಾ ನಾನು ನಿಮಗೆ ಸಿಗ್ತೀನಿ ಇನ್ನೊಂದು ಹೊಸ ವಿಡಿಯೋದಲ್ಲಿ ಅಲ್ಲಿ ತನಕ ಬೈ ಬೈ ಸ್ನೇಹಿತರೆ.